ಶ್ರೀ ಗುರುಭ್ಯೋ ನಮಃ. ಮುಂದಿನ ವಿಡಿಯೋಗಳಲ್ಲಿ ನಾವು ಮಾಳ್ಯ ಪಕ್ಷದ ಮೊದಲ ದಿನದ ಸಂಕಲ್ಪವರೆಗೂ ಕೊಟ್ಟಿದ್ದೇವೆ. ಅದರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ದಕ್ಷಿಣಾಭಿಮುಖವಾಗಿ ಕೂತು ಸೌತ್ ಫೇಸಿಂಗ್ ಆಗಿ ಕೂತು ಎಳ್ಳನ್ನು ಮುಟ್ಟಿ ತರ್ಪಣ ಕೊಡಲಿಕ್ಕೆ ಪ್ರಾರಂಭ ಮಾಡಿ. ಮೊದಲು ಪಿತರಂ ಅಸ್ಮತ್ ಅಂತ ಹೇಳಿಕೊಳ್ಳಿ. ಪಿತರಂ ತಂದೆಯ ಹೆಸರು ಸರ್ಮಾಣಂ ಅಂತ ಹೇಳಿಕೊಳ್ಳಿ. ಅಪ್ಪನ ಹೆಸರು ಹೇಳಿ ಸರ್ಮಾಣಂ. ಗೋತ್ರಂ ವಸುರೂಪಂ ತತಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ. ಪಿತಾಮಹಂ ತಾತ ಅಪ್ಪನ ಅಪ್ಪ ತಾತ ಪಿತಾಮಹಂ ಅವರ ಹೆಸರು ಸರ್ಮಾಣಂ ಗೋತ್ರಂ ರುದ್ರರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಸಂಕರ್ಷಣಂ ಸದಾ ನಮಸ್ತರ್ಪಯಾಮಿ ಸದಾ ನಮಸ್ತರ್ಪಯಾಮಿ ಸದಾ ನಮಸ್ತರ್ಪಯಾಮಿ. ಪ್ರಪಿತಾಮಹಂ ಮುತ್ತಾತ ತಂದೆಯ ತಾತ ನಿಮಗೆ ಮುತ್ತಾತ. ಪ್ರಪಿತಾಮಹಂ ಅವರ ಹೆಸರು ಸರ್ಮಾಣಂ ಗೋತ್ರಂ ಆದಿತ್ಯ ರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀವಾಸುದೇವಂ ಸುಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ. ಈಗ ಬರೋ ಮೂರು ತಾಯಿ ಇಲ್ಲದವರು ಕೊಡ್ರಿ, ತಾಯಿ ಇರೋವರು ಕೊಡೋಬಿಡ್ರಿ, ಅಮ್ಮ ಇದ್ದರೆ ಅಂದ್ರೆ ಕೊಡ್ಬಿಡ್ರಿ, ಅಮ್ಮ ಇಲ್ಲದವರು ಕೊಡ್ರಿ. ಮಾತರಂ ಅಮ್ಮನ ಹೆಸರು. ಅಮ್ಮಾತಾಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ. ಪಿತಾಮಹೀ ಅಪ್ಪನ ಅಮ್ಮ, ಅಪ್ಪನ ಅಮ್ಮ ಪಿತಾಮಹೀ ಅವ್ವನ ಹೆಸರು. ಅಮ್ಮಾತಾಂ ಗೋತ್ರಂ ರುದ್ರರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಸಂಕರ್ಷಣಂ ಸುಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ. ಪ್ರಪಿತಾಮಹೀ ಪ್ರಪಿತಾಮಹಿ ಮುತ್ತವ್ವ ಅಪ್ಪನ ಅವ್ವ ನಿಮ್ಮಗ ಮುತ್ತವ್ವ. ಪ್ರಪಿತಾಮಹೀಂ ಅವರ ಹೆಸರು. ಅಮ್ಮಾತಾಂ ಗೋತ್ರಂ ಆದಿತ್ಯ ರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀವಾಸುದೇವಂ ಸದಾ ನಮಸ್ತರ್ಪಯಾಮಿ ಸದಾ ನಮಸ್ತರ್ಪಯಾಮಿ ಸದಾ ನಮಸ್ತರ್ಪಯಾಮಿ. ಮಾತಾಮಹಂ ಅಮ್ಮನ ಅಪ್ಪ, ನಿಮ್ಮ ತಾಯಿಯ ತಂದೆ. ಮಾತಾಮಹಂ ಅವರ ಹೆಸರು. ಸರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ. ಮಾತುಃ ಪಿತಾಮಹಂ ಅಮ್ಮನ ತಾತ, ಅಮ್ಮನ ತಾತ ಮಾತುಃ ಪಿತಾಮಹಂ ಅವರ ಹೆಸರು. ಸರ್ಮಾಣಂ ಗೋತ್ರಂ ರುದ್ರರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಸಂಕರ್ಷಣಂ ಸದಾ ನಮಸ್ತರ್ಪಯಾಮಿ ಸದಾ ನಮಸ್ತರ್ಪಯಾಮಿ ಸದಾ ನಮಸ್ತರ್ಪಯಾಮಿ. ಮಾತುಃ ಪ್ರಪಿತಾಮಹಂ ಮಾತುಃ ಪ್ರಪಿತಾಮಹಂ ಅಮ್ಮನ ಮುತ್ತಾತ ಅವರ ಹೆಸರು. ಸರ್ಮಾಣಂ ಗೋತ್ರಂ ಆದಿತ್ಯ ರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀವಾಸುದೇವಂ ಸದಾ ನಮಸ್ತರ್ಪಯಾಮಿ ಸದಾ ನಮಸ್ತರ್ಪಯಾಮಿ ಸದಾ ನಮಸ್ತರ್ಪಯಾಮಿ. ನೆಕ್ಸ್ಟ್ ಮಾತಾಮಹೀಂ ಅಮ್ಮನ ಹಡದ ತಾಯಿ, ಅಮ್ಮನ ಅಮ್ಮ ಮಾತಾಮಹೀಂ ಅವರ ಹೆಸರು. ಅಮ್ಮಾತಾಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸದಾ ನಮಸ್ತರ್ಪಯಾಮಿ ಸದಾ ನಮಸ್ತರ್ಪಯಾಮಿ ಸದಾ ನಮಸ್ತರ್ಪಯಾಮಿ. ಮಾತುಃ ಪಿತಾಮಹೀಂ ಅಮ್ಮನ ಅವ್ವ, ಅಮ್ಮನ ಅವ್ವ ಮಾತುಃ ಪಿತಾಮಹೀಂ ಅವರ ಹೆಸರು. ಅಮ್ಮಾತಾಂ ಗೋತ್ರಂ ರುದ್ರರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ. ಮಾತುಃ ಪ್ರಪಿತಾಮಹೀಂ ಅಮ್ಮನ ಮುತ್ತವ್ವ, ಮಾತುಃ ಪ್ರಪಿತಾಮಹೀಂ ಅವರ ಹೆಸರು. ಅಮ್ಮಾತಾಂ ಗೋತ್ರಂ ಆದಿತ್ಯ ರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ವಾಸುದೇವಂ ಸದಾ ನಮಸ್ತರ್ಪಯಾಮಿ ಸದಾ ನಮಸ್ತರ್ಪಯಾಮಿ ಸದಾ ನಮಸ್ತರ್ಪಯಾಮಿ. ಈಗ 12 ಜನಕ್ಕಾಯಿತು. ಈಗ ಸಾಪತ್ನೀಕ ಮಾತರಂ ಅಂದ್ರೆ
ಅಪ್ಪನಿಗೆ ಮೊದಲು ಹೆಂಡತಿ ಅಥವಾ ಎರಡನೇ ಹೆಂಡತಿ ಇದ್ರೆ ಸಾಪತ್ನೀಕ ಮಾತರಂ ಅವರ ಹೆಸರು, ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಗ್ಯಾಮಿ ಭಾರತೀ ರಮಣ ಮುಖ್ಯಪ್ನಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ. ಹೆಂಡತಿ ಇಲ್ಲದವರು ಮಾತ್ರ, ಹೆಂಡತಿ ಇಲ್ಲದವರು ಮಾತ್ರ ಈ ತರ್ಪಣ ಕೊಡ್ರಿ. ಆತ್ಮಪತ್ನೀಂ, ಆತ್ಮ ಪತ್ನೀಂ ಅವರ ಹೆಸರು, ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಗ್ಯಾಮಿ ಭಾರತೀ ರಮಣ ಮುಖ್ಯಪ್ನಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ. ಮಗ ಅಥವಾ ಮಗಳು ಮೃತರಾಗಿದ್ದರೆ ಆತ್ಮಪುತ್ರಂ ಅವರ ಹೆಸರು, ಸರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಗ್ಯಾಮಿ ಭಾರತೀ ರಮಣ ಮುಖ್ಯಪ್ನಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ. ಮಗಳು ಮೃತಳಾಗಿದ್ದರೆ, ಮಗಳು ಮೃತಳಾಗಿದ್ದರೆ ಆತ್ಮಪುತ್ರೀಂ ಅವಳ ಹೆಸರು, ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಗ್ಯಾಮಿ ಭಾರತೀ ರಮಣ ಮುಖ್ಯಪ್ನಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ. ಆದ ಮೇಲೆ ದೊಡ್ಡಪ್ಪ ಚಿಕ್ಕಪ್ಪ, ಮೊದಲು ದೊಡ್ಡಪ್ಪ ಅಪ್ಪನ ಜೊತೆ ಹುಟ್ಟಿದ ಅಣ್ಣ. ಜ್ಯೇಷ್ಠ ಪಿತೃವ್ಯಂ, ಜ್ಯೇಷ್ಠ ಪಿತೃವ್ಯಂ ಅವರ ಹೆಸರು, ಸರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಗ್ಯಾಮಿ ಭಾರತೀ ರಮಣ ಮುಖ್ಯಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ. ದೊಡ್ಡಪ್ಪನ ಹೆಂಡತಿ ದೊಡ್ಡಮ್ಮ. ತತ್ಪತ್ನೀಂ ಅವರ ಹೆಸರು, ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಗ್ಯಾಮಿ ಭಾರತೀ ರಮಣ ಮುಖ್ಯಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ. ಅವರ ಮಕ್ಕಳು ತತ್ಪುತ್ರಂ ಅವರ ಹೆಸರು, ಸನ್ಮಾನಂ ಗೋತ್ರಂ ವಸುರೂಪಂ ತದಂತರ್ಗ್ಯಾಮಿ ಭಾರತೀ ರಮಣ ಮುಖ್ಯಪ್ನಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ. ಆ ಪುತ್ರನ ಹೆಂಡತಿ ಇಲ್ಲದಿದ್ದರೆ, ಪುತ್ರನ ಹೆಂಡತಿ ದೊಡ್ಡಪ್ಪನ ಮಗನ ಹೆಂಡತಿ ಇಲ್ಲದಿದ್ದರೆ ತತ್ಪತ್ನೀಂ ಅವರ ಹೆಸರು, ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಗ್ಯಾಮಿ ಭಾರತೀ ರಮಣ ಮುಖ್ಯಪ್ನಾಂತರ್ಗ ಶ್ರೀ ಪ್ರದ್ಯುಮ್ನಂ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ. ಮಗಳು ಅಂದರೆ ದೊಡ್ಡಪ್ಪನ ಮಗಳು ಮೃತಳಾಗಿದ್ದರೆ ಜ್ಯೇಷ್ಠ ಪಿತೃವ್ಯ ಪುತ್ರೀಂ ಅವಳ ಹೆಸರು, ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಗ್ಯಾಮಿ ಭಾರತೀ ರಮಣ ಮುಖ್ಯಪ್ನಾಂತರ್ಗ ಶ್ರೀ ಪ್ರದ್ಯುಮ್ನಂ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ. ಅವಳ ಗಂಡ, ದೊಡ್ಡಪ್ಪನ ಮಗಳ ಗಂಡ ಇಲ್ಲದಿದ್ದರೆ ತದ್ಭರ್ತಾರಂ ವಸುರೂಪಂ ತದಂತರ್ಗ್ಯಾಮಿ ಭಾರತೀ ರಮಣ ಮುಖ್ಯಪ್ನಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ. ಇಬ್ಬರು ಅಥವಾ ಮೂರು ಜನ ದೊಡ್ಡಪ್ಪ ಇದ್ರೆ ತದನಂತರ ಜ್ಯೇಷ್ಠ ಪಿತೃವ್ಯಂ, ಇನ್ನೊಂದು ದೊಡ್ಡಪ್ಪ ಮತ್ತೆ ದೊಡ್ಡಪ್ಪನಿಗೆ ಕೊಡ್ಲಿಕ್ಕೆ, ತದನಂತರ ಜ್ಯೇಷ್ಠ ಪಿತೃವ್ಯಂ ಅವರ ಹೆಸರು, ಶರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಗ್ಯಾಮಿ ಭಾರತೀ ರಮಣ ಮುಖ್ಯಪ್ನಾಂತರ್ಗ ಶ್ರೀ ಪ್ರದ್ಯುಮ್ನಂ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ. ಅವರ ಹೆಂಡತಿ ತತ್ಪತ್ನೀಂ ಅವರ ಹೆಸರು, ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಗ್ಯಾಮಿ ಭಾರತೀ ರಮಣ ಮುಖ್ಯಪ್ನಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ. ಅವರ ಮಗ ತತ್ಪುತ್ರಂ ಹೆಸರು, ಅವರ ಹೆಸರು, ಸರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಗ್ಯಾಮಿ ಭಾರತೀ ರಮಣ ಮುಖ್ಯಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ. ನಿಮಗೆ ನಾಲ್ಕೈದು ಜನ ದೊಡ್ಡಪ್ಪಂದರು ಇದ್ದರೆ ಇಲ್ಲಿ ವಿಡಿಯೋನ ಸ್ಟಾಪ್ ಮಾಡಿ ಮತ್ತೆ ಈ ಆ ತರ್ಪಣವನ್ನು ಮುಡಿಸಿ ಚಿಕ್ಕಪ್ಪನಿಗೆ ಬಂತು. ನೆಕ್ಸ್ಟ್ ಚಿಕ್ಕಪ್ಪ. ಕನಿಷ್ಠ ಪಿತೃವ್ಯಂ, ಅಪ್ಪನ ತಮ್ಮ. ಕನಿಷ್ಠ ಪಿತೃವ್ಯಂ ಅವರ ಹೆಸರು, ಸನ್ಮಾನಂ ಗೋತ್ರಂ ವಸುರೂಪಂ ತದಂತರ್ಗ್ಯಾಮಿ ಭಾರತೀ ರಮಣ ಮುಖ್ಯಪ್ನಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ ಸದಾ ನಮಸ್ತತ್ಪಜಾಮಿ. ಅವರ ಹೆಂಡತಿ ತತ್ಪತ್ನೀಂ ಚಿಕ್ಕಮ್ಮ. ಅವರ ಹೆಸರು, ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಗ್ಯಾಮಿ ಭಾರತೀ ರಮಣ ಮುಖ್ಯಪ್ನಾಂತರ್ಗತ ಶ್ರೀ ಪ್ರದ್ಯುಮ್ನಂ
ಸುಧಾನಮಸ್ತಪ್ಪಯಾಮಿ 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 ಅವರ ಮಗ ತತ್ಪುತ್ರಂ ಅವರ ಹೆಸರು ಶರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತಪ್ಪಯಾಮಿ 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 ಚಿಕ್ಕಪ್ಪನ ಮಗಳು ಮೃತರಾಗಿದ್ದರೆ ಕನಿಷ್ಠ ಪಿತೃವ್ಯ ಪುತ್ರೀಂ ಅವರ ಹೆಸರು ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತಪ್ಪಯಾಮಿ 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 ಇಲ್ಲಿ ಹಾಗೆ ಚಿಕ್ಕಪ್ಪಂದರು ಎರಡು ಮೂರು ಜನ ಇದ್ದರೆ ಇಲ್ಲಿ ವಿಡಿಯೋನ ಸ್ಟಾಪ್ ಮಾಡಿ ಮತ್ತು ಅವರಿಗೆ ಕೊಟ್ಟು ಮುಂದುವರೆಗಿರಿ. ಆದ ಮೇಲೆ ಮಾತುಲಂ ಸೋದರ ಮಾವ ಅಣ್ಣ ಅಮ್ಮನ ಜೊತೆ ಹುಟ್ಟಿದ ಅಣ್ಣ ತಮ್ಮಂದರು ಅಣ್ಣನಾಗಿದ್ದರೆ ಜ್ಯೇಷ್ಠ ಮಾತುಲಂ ಮಾವನ ಹೆಸರು ಶರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತಪ್ಪಯಾಮಿ 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 ಮಾವನ ಹೆಂಡತಿ ಮಾವಿ ತತ್ಪತ್ನೀ ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತಪ್ಪಯಾಮಿ 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 ಮಾವನ ಮಕ್ಕಳು ಮಗನಾಗಿದ್ದರೆ ತತ್ಪುತ್ರಂ ಅವನ ಹೆಸರು ಶರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತಪ್ಪಯಾಮಿ 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 ಮಾವನ ಮಗನ ಹೆಂಡತಿ ಇಲ್ಲದಿದ್ದರೆ ತತ್ಪತ್ನೀ ಅವಳ ಹೆಸರು ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತಪ್ಪಯಾಮಿ 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 ಮಾವನ ಮಗಳು ಜ್ಯೇಷ್ಠ ಮಾತುಲ ಪುತ್ರೀಂ ಅವರ ಹೆಸರು ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತಪ್ಪಯಾಮಿ 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 ಇಲ್ಲಿ ಮಾವಂದರು ಎರಡು ಮೂರು ಜನ ಇದ್ದರೆ ದೊಡ್ಡ ಮಾವಂದರಿದ್ದರೆ ಇಲ್ಲಿ ವಿಡಿಯೋ ನೆನೆಸಿ ಅವರಿಗೆ ತರ್ಪಣ ಕೊಟ್ಟು ಮುಂದವರಿಗಿರಿ. ನೆಕ್ಸ್ಟ್ ಕನಿಷ್ಠ ಮಾತುಲಂ ಚಿಕ್ಕ ಮಾವ ಅಮ್ಮನ ತಮ್ಮ ಕನಿಷ್ಠ ಮಾತುಲಂ ಅವರ ಹೆಸರು ಶರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತಪ್ಪಯಾಮಿ 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 ಅವರ ಹೆಂಡತಿ ಕನಿಷ್ಠ ಮಾತುಲ ಪತ್ನೀಂ ಅವರ ಹೆಸರು ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತಪ್ಪಯಾಮಿ 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 ಮಾವನ ಮಗ ಚಿಕ್ಕ ಮಾವನ ಮಗ ಇಲ್ಲದಿದ್ದರೆ ಮೃತರಾಗಿದ್ದರೆ ತತ್ಪುತ್ರಂ ಅವರ ಹೆಸರು ಶರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತಪ್ಪಯಾಮಿ 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 ಚಿಕ್ಕ ಮಾವನ ಮಗಳು ಕನಿಷ್ಠ ಮಾತುಲ ಪುತ್ರೀಂ ಮೃತಳಾಗಿದ್ದರೆ ಅವಳ ಹೆಸರು ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತಪ್ಪಯಾಮಿ 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 ಇಲ್ಲಿಯೂ ಎರಡು ಮೂರು ಜನ ಚಿಕ್ಕ ಮಾವ ಇದ್ದರೆ ಇಲ್ಲಿ ನಿಲ್ಲಿಸಿ ಆಮೇಲೆ ಮುಂದುವರೆಗಿರಿ. ನೆಕ್ಸ್ಟ್ ಭ್ರಾತರಂ ನಮ್ಮ ಜತ ಹುಟ್ಟಿದ ಒಡ ಹುಟ್ಟಿದ ಅಣ್ಣ ತಮ್ಮಂದರು ಭ್ರಾತರಂ ಅಣ್ಣನ ಹೆಸರು ಶರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತಪ್ಪಯಾಮಿ 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 ಅಣ್ಣನ ಹೆಂಡತಿ ಅತ್ತಿಗೆ ತತ್ಪತ್ನೀ ಅವರ ಹೆಸರು ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತಪ್ಪಯಾಮಿ 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 ಅಣ್ಣನ ಮಗ ಮೃತರಾಗಿದ್ದರ ತತ್ಪುತ್ರಂ ಅವರ ಹೆಸರು ಶರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತಪ್ಪಯಾಮಿ 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 ಅಣ್ಣನ ಮಗಳು ಇಲ್ಲದಿದ್ದರೆ ಜ್ಯೇಷ್ಠ ಭ್ರಾತರ ಪುತ್ರೀಂ ಅವಳ ಹೆಸರು ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಗಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತಪ್ಪಯಾಮಿ 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 ಈಗ ತಮ್ಮ ಕನಿಷ್ಠ ಭ್ರಾತರಂ ಅವನ ಹೆಸರು ಶರ್ಮಾಣಂ
ಗೋತ್ರಂ ವಸುರೂಪಂ ತದಂತಪ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸ್ವದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ. ತಮ್ಮನ ಹೆಂಡತಿ ಕನಿಷ್ಠ ಭ್ರಾತನ ಪತ್ನಿ ಅವಳ ಹೆಸರು ಅಮ್ಮಾತ. ಗೋತ್ರಂ ವಸುರೂಪಂ ತದಂತಪ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸ್ವದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ. ಆದ ಮೇಲೆ ಪಿತೃಭಗಿನಿ ಸೋದರ ಅತ್ತೆ, ಸೋದರ ಅತ್ತೆ, ಸೋದರ ಅತ್ತೆ ಅಂದ್ರೆ ಅಪ್ಪನ ಜತ ಹುಟ್ಟಿದ ಅಕ್ಕ ಅಥವಾ ತಂಗಿ. ಮೊದಲು ಅಕ್ಕ. ಜ್ಯೇಷ್ಠ ಪಿತೃಭಗಿನಿ, ಜ್ಯೇಷ್ಠ ಪಿತೃಭಗಿನಿ ದೊಡ್ಡ ಅತ್ತೆ ಹೆಸರು ಅಮ್ಮಾತಾಂ. ಗೋತ್ರಂ ವಶುರೂಪಂ ತದಂತರ್ಯಾಮ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸ್ವದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ. ಅವರ ಗಂಡ ದತ್ತದ್ಭರ್ತಾರಂ ಅವರ ಹೆಸರು ಸರ್ಮಾಣಂ. ಗೋತ್ರಂ ವಸುರೂಪಂ ತತಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸ್ವದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ. ಅವರ ಮಗ ತತ್ಪುತ್ರಂ ಅವರ ಹೆಸರು ಶರ್ಮಾಣಂ. ಗೋತ್ರಂ ವಸುರೂಪಂ ತತಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ. ಆ ಮಗನ ಹೆಂಡತಿ ತತ್ಪತ್ನಿ ಅವರ ಹೆಸರು ಅಮ್ಮಾತಾಂ. ಗೋತ್ರಂ ವಸುರೂಪಂ ತದಂತಪ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ. ದೊಡ್ಡತ್ತೆ ಮಗಳು ಜ್ಯೇಷ್ಠ ಪಿತೃಭಗಿನಿ ಪುತ್ರೀಂ ಅವಳ ಹೆಸರು ಅಮ್ಮಾತಾಂ. ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ. ಅವರ ಗಂಡ ಮೃತರಾಗಿದ್ದರೆ ತದ್ಭರ್ತಾರಂ ಅವರ ಹೆಸರು ಶರ್ಮಾಣಂ. ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ. ದೊಡ್ಡತ್ತೆ ಅಂದ್ರೆ ಅಪ್ಪನಿಗೆ ಅಕ್ಕ ಎರಡು ಮೂರು ಜನ ಇದ್ರೆ ಇಲ್ಲಿ ವಿಡಿಯೋನ ಸ್ಟಾಪ್ ಮಾಡಿ ಮತ್ತು ಕೇಳಿ ತರ್ಪಣವನ್ನು ಕೊಟ್ಟು ಮುಂದುವರೆಗಿರಿ. ನೆಕ್ಸ್ಟ್ ಚಿಕ್ಕತ್ತೆ ಅಪ್ಪನ ತಂಗಿ ಕನಿಷ್ಠ ಪಿತೃಭಗಿನಿ, ಕನಿಷ್ಠ ಪಿತೃಭಗಿನಿ ಅವರ ಹೆಸರು ಅಮ್ಮಾತಾಂ. ಗೋತ್ರಂ ವಶುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ. ಅವರು ಗಂಡ ತದ್ಭರ್ತಾರಂ ಅವರ ಹೆಸರು ಶರ್ಮಾಣಂ. ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ. ಅವರ ಮಗ ತತ್ಪುತ್ರಂ ಅವರ ಹೆಸರು ಶರ್ಮಾಣಂ. ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ. ಆ ಮಗನ ಹೆಂಡತಿ ಇಲ್ಲದಿದ್ದರೆ ತತ್ ಪತ್ನಿ ಅವರ ಹೆಸರು ಅಮ್ಮಾತಾಂ. ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ. ಚಿಕ್ಕತ್ತೆ ಮಗಳು ಪಿತೃ ಕನಿಷ್ಠ ಭಗಿನಿ ಪುತ್ರಿ ಅಥವಾ ಕನಿಷ್ಠ ಪಿತೃಭಗಿನಿ ಪುತ್ರಿ ಅವಳ ಹೆಸರು ಅಮ್ಮಾತಾಂ. ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ. ಅವಳು ಗಂಡ ಮೃತರಾಗಿದ್ದರೆ ತದ್ಭರ್ತಾರಂ ಅವರ ಹೆಸರು ಸರ್ಮಾಣಂ. ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ. ಆಯ್ತಾ, ಇಲ್ಲಿ ಚಿಕ್ಕತ್ತ ಎರಡು ಮೂರು ಜನ ಇದ್ರೆ ಇಲ್ಲಿ ತರ್ಪಣವನ್ನು ಕೊಟ್ಟು ಮುಂದುವರೆಗಿರಿ. ನೆಕ್ಸ್ಟ್ ಮಾತೃಭಗಿನಿ ಅಂದ್ರೆ ಅಮ್ಮನ ಜತ ಹುಟ್ಟಿದ ಅಕ್ಕ ತಂಗಿಯರ, ಅಮ್ಮನ ಜತ ಹುಟ್ಟಿದ ಅಕ್ಕ ಹಾಗೆ ಅಂದ್ರೆ ಮಾತೃ ಜ್ಯೇಷ್ಠ ಭಗಿನಿ ಅವರ ಹೆಸರು, ದೊಡ್ಡಮ್ಮನ ಹೆಸರು ಅಮ್ಮಾತಾಂ. ಗೋತ್ರಂ ವಸುರೂಪಂ ತತಂತರ್ಯಾಮ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುದಾನಮಸ್ತರ್ಪಯಾಮ ಸುದಾನಮಸ್ತರ್ಪಯಾಮ ಸುದಾನಮಸ್ತರ್ಪಯಾಮಿ. ಅವರ ಗಂಡ ತದ್ಭರ್ತಾರಂ ಅವರ ಹೆಸರು ಶರ್ಮಾಣಂ. ಗೋತ್ರಂ ವಸುರೂಪಂ ತದಂತರ್ಯಾಮ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸ್ವದಾನಮಸ್ತರ್ಪಯಾಮ ಸುದಾನಮಸ್ತರ್ಪಯಾಮ ಸುದಾನಮಸ್ತರ್ಪಯಾಮಿ. ಅವರ ಮಗ ತತ್ಪುತ್ರಂ ಅವರ ಹೆಸರು ಶರ್ಮಾಣಂ. ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ ಸುದಾನಮಸ್ತರ್ಪಯಾಮಿ. ಮಗನ ಹೆಂಡತಿ ತತ್ಪತ್ನೀ.
ಅವರ ಹೆಸರು ಅಮ್ಮಾತ ಗೋತ್ರಂ ವಸುರೂಪಂ ತದಂತರ್ಯಾಂ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ದೊಡ್ಡಮ್ಮನ ಮಗಳು ಮೃತಳಾಗಿದ್ರೆ ಮಾತೃ ಜ್ಯೇಷ್ಠ ಭಗಿನಿ ಪುತ್ರೀಂ ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ಅವರ ಗಂಡ ಅವರು ಮೃತರಾಗಿದ್ರೆ ತದ್ ಭರ್ತಾರಂ ಅವರ ಹೆಸರು ಶರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ದೊಡ್ಡಮ್ಮಂದ್ರೆ ಎರಡು ಮೂರು ಜನ ಇದ್ರೆ ಇಲ್ಲಿ ವಿಡಿಯೋನ್ನ ನಿಮ್ಗೆ ಸ್ಟಾಪ್ ಮಾಡಿ ಯಾರಿಗೆ ಕೊಡಬೇಕೋ ಕೊಟ್ಟು ಮತ್ತೆ ನೆಕ್ಸ್ಟ್ ಮುಂದುವರೆಗ್ರಿ. ನೆಕ್ಸ್ಟ್ ಅಮ್ಮನ ಜೊತೆ ಹುಟ್ಟಿದ ತಂಗಿ ಅಂದ್ರೆ ಚಿಕ್ಕಮ್ಮ. ಕನಿಷ್ಠ ಮಾತೃ ಭಗಿನಿ ಮಾತೃ ಕನಿಷ್ಠ ಭಗಿನಿ ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ಅವರ ಗಂಡ ತದ್ ಭರ್ತಾರಂ ಅವರ ಹೆಸರು ಶರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ಅವರ ಮಕ್ಕಳು ಮಗ ತತ್ ಪುತ್ರಂ ಅವರ ಹೆಸರು ಶರ್ಮಾಣಂ ಗೋತ್ರಂ ವಸುರೂಪಂ ತತಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ಆ ಮಗನ ಹೆಂಡತಿ ಮೃತಳಾಗಿದ್ದರೆ ತತ್ ಪತ್ನೀಂ ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ಚಿಕ್ಕಮ್ಮನ ಮಗಳು ಕನಿಷ್ಠ ಮಾತೃ ಭಗಿನಿ ಪುತ್ರೀಂ ಅವರ ಹೆಸರು ಅಮ್ಮಾತ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ಅವರ ಗಂಡ ಮೃತರಾಗಿದ್ರೆ ಮಾತ್ರ ಕೊಡ್ರಿ. ತದ್ ಭರ್ತಾರಂ ಅವರ ಹೆಸರು ಶರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ಇಲ್ಲಿ ಚಿಕ್ಕಮ್ಮಂದ್ರು ಎರಡು ಮೂರು ಜನ ಇದ್ರೆ ಇದನ್ನ ಹಾಗೆ ಮತ್ತು ಕೇಳಿ ತರ್ಪಣ ಕೊಡ್ರಿ. ಆತ್ಮ ಭಗಿನೀಂ ನಮ್ ಜೊತೆ ಹುಟ್ಟಿದ ಅಕ್ಕ ತಂಗಿಗಳು ಅಕ್ಕನಾಗಿದ್ರೆ ಆತ್ಮ ಜ್ಯೇಷ್ಠ ಭಗಿನೀಂ ಆತ್ಮ ಜ್ಯೇಷ್ಠ ಭಗಿನೀಂ ಅವರ ಹೆಸರು ಅಮ್ಮಾತ ಅವರ ಗೋತ್ರ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ಅವರ ಗಂಡ ಜ್ಯೇಷ್ಠ ಭಾವುಕಂ ಜ್ಯೇಷ್ಠ ಭಾವುಕಂ ಅವರ ಹೆಸರು ಶರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ನಿಮ್ ಜೊತೆ ಹುಟ್ಟಿದ ತಂಗಿಯಾಗಿದ್ರೆ ಆತ್ಮ ಕನಿಷ್ಠ ಭಗಿನೀಂ ಅಂತ ಹೇಳಿಕಿಲ್ರಿ. ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತತಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ಅವರ ಗಂಡ ಮೃತರಾಗಿದ್ದರೆ ಕನಿಷ್ಠ ಭಾವುಕಂ ಅವರ ಹೆಸರು ಶರ್ಮಾಣಂ ಗೋತ್ರಂ ವಸುರೂಪಂ ತತಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ಈಗ ಶ್ವಶುರಂ ನಮಗೆ ಹೆಂಡತಿಯ ಅಪ್ಪ, ಹೆಣ್ಣು ಕೊಟ್ಟ ಮಾವ, ಹೆಂಡತಿಯ ಅಪ್ಪ. ಶ್ವಶುರಂ ಅವರ ಹೆಸರು ಶರ್ಮಾಣಂ ಅವರ ಗೋತ್ರ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ಹೆಂಡತಿಯ ಅಮ್ಮ ಶ್ವಸರೀಂ ಶ್ವಶ್ರೀಂ ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ಅವರ ಮಕ್ಕಳು ಅಂದ್ರೆ ಹೆಂಡತಿ ಜೊತೆ ಹುಟ್ಟಿದ ಅಣ್ಣ ತಮ್ಮ. ತತ್ ಪುತ್ರಂ ಅವರ ಹೆಸರು ಶರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ಅವರ ಹೆಂಡತಿ ಮೃತರಾಗಿದ್ದರೆ ತತ್ ಪತ್ನೀಂ ಅವರ ಹೆಸರು ಅಮ್ಮಾತಾಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ ಸ್ವದಾ ನಮಸ್ತರ್ಪಗ್ಯಾಮಿ. ಅವರ ಮಗಳು ಅಂದ್ರೆ
ಮಾವನ ಮಗಳು ಮೃತರಾಗಿದ್ದರೆ ಶ್ವಶುರ ಪುತ್ರೀಂ, ಶ್ವಶುರ ಪುತ್ರೀಂ ಅವರ ಹೆಸರು, ಅಮ್ಮ ತಾಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀರಂ ಮುಖ್ಯ ಪ್ರಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾನಮಸ್ತರ್ಪಯಾಮಿ 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 ಅವರ ಗಂಡ, ಅವರಿಗೆ ಹೆಸರು ಸರ್ಮಾಣಂ ತದ್ಭರ್ತಾರಂ, ಅವರ ಹೆಸರು ಸರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀರಂ ಮುಖ್ಯ ಪ್ರಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾನಮಸ್ತರ್ಪಯಾಮಿ 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 ಈಗ ಸ್ವಾಮಿನಂ ಮತ್ತು ಅಪ್ಪನ ಹೆಸರು, ತಂದೆಗೆ ಹೆಸರು ಹೇಳಿಕೊಡ್ರಿ. ಸರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀರಂ ಮುಖ್ಯ ಪ್ರಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾನಮಸ್ತರ್ಪಯಾಮಿ 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 ಗುರುಂ, ಗುರುಂ ಅಂದ್ರೆ ಆಚಾರ್ಯರು, ಆಚಾರ್ಯರು ಗುರುವಾಗಿದ್ದವರು ಯಾರಿದ್ದಾರೆ ಅವರ ಹೆಸರು ಹೇಳಿಕೊಂಡು, ಗೋತ್ರಂ ಸರ್ಮಾಣಂ ಅವ್ರ ಗೋತ್ರ, ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀರಂ ಮುಖ್ಯ ಪ್ರಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾನಮಸ್ತರ್ಪಯಾಮಿ 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 ಆಚಾರ್ಯ ಹೆಂಡತಿ. ಗುರುಪತ್ನೀಂ ಅವರ ಹೆಸರು, ಅಮ್ಮಾತ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾನಮಸ್ತರ್ಪಯಾಮಿ 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 ಆಚಾರ ಮಗ. ಗುರುಪುತ್ರಂ ಅವರ ಹೆಸರು, ಶರ್ಮಾಣಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾನಮಸ್ತರ್ಪಯಾಮಿ 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 ಆಚಾರ ಮಗನ ಹೆಂಡತಿ. ತತ್ಪತ್ನೀಂ ಹೆಸರು, ಅಮ್ಮಾತ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾನಮಸ್ತರ್ಪಯಾಮಿ 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 ಆಚಾರ ಮಗಳು, ಮಗಳು ಮೃತಳಾಗಿದ್ದರೆ ಗುರುಪುತ್ರೀಂ ಅವಳ ಹೆಸರು, ಅಮ್ಮಾತ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾನಮಸ್ತರ್ಪಯಾಮಿ 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 ಅವರ ಗಂಡ ಮೃತರಾಗಿದ್ದರೆ ತದ್ಭರ್ತಾರಂ ಅವರ ಹೆಸರು, ಶರ್ಮಾಣ ಗೋತ್ರ ವಸುರೂಪಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾನಮಸ್ತರ್ಪಯಾಮಿ ಸ್ವದಾನಮಸ್ತರ್ಪಯಾಮಿ ಸ್ವದಾನಮಸ್ತರ್ಪಯಾಮಿ. ಇದಾದ ಮೇಲೆ ಆಪ್ತಂ, ಆಪ್ತಂ ಅಂದ್ರೆ ಈಗ ಒಂದು ಬಿಟ್ಟ ಸ್ವಂತಗಳು, ದೊಡ್ಡಮ್ಮ ಇದ್ದಾರೆ ದೊಡ್ಡಪ್ಪ ಇಲ್ಲ, ದೊಡ್ಡಪ್ಪ ಇದ್ದಾರೆ ದೊಡ್ಡಮ್ಮ ಇಲ್ಲ, ಮಾವ ಇದ್ದಾರೆ ಮಾವಿ ಇಲ್ಲ, ಅಥವಾ ಹಾಗೆ ಸೆಟ್ಟಾಗದೇ ಇರುವ ಎಲ್ಲವನ್ನು ಇಲ್ಲಿ ತಗೋಬೇಕು. ಆಯ್ತಾ, ಆಪ್ತಂ ಹಾಗೆ ಅಂತ ಹೇಳಿ ಗಂಡಸರಾಗಿದ್ದರೆ ಆಪ್ತಂ ಅವರ ನಿಮ್ಮ ಫ್ರೆಂಡು ಅಥವಾ ಒಂದು ಬಿಟ್ಟ ಸ್ವಂತ ಅವರು ಯಾರು ಬೇಕಾದಿರಲಿ. ಸರ್ಮಾಣಂ ಅಂತ ಹೇಳಿಕಿಲ್ರಿ, ಗೋತ್ರಂ ವಸುರೂಪಂ ತತಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾನಮಸ್ತರ್ಪಯಾಮಿ ಸ್ವದಾನಮಸ್ತರ್ಪಯಾಮಿ ಸ್ವದಾನಮಸ್ತರ್ಪಯಾಮಿ. ತದನಂತರ ಆಪ್ತಂ ಮತ್ತು ಇನ್ನೊಂದು ಆಪ್ತಂ ಅವರ ಹೆಸರು, ಶರ್ಮಾಣಂ ಗೋತ್ರಂ ವಸುರೂಪಂ ತತಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾನಮಸ್ತರ್ಪಯಾಮಿ ಸ್ವದಾನಮಸ್ತರ್ಪಯಾಮಿ ಸ್ವದಾನಮಸ್ತರ್ಪಯಾಮಿ. ಇಲ್ಲಿ ನಿಮಗೆ ಈ ಗಂಡು ವರ್ಗದು ಎಷ್ಟು ಜನ ಇದ್ದಾರೆ ಅದಕ್ಕೆ ಈ ರೀತಿಯಲ್ಲಿ ತರ್ಪಣ ಕೊಟ್ಟು, ಆಮೇಲೆ ಹೆಂಗಸರಿಗೆ ಆಪ್ತಂ ಅಂದ್ರೆ ಫ್ರೆಂಡ್ಸು ಅಥವಾ ಒಂದು ಬಿಟ್ಟ ದೊಡ್ಡಮ್ಮ ಚಿಕ್ಕಮ್ಮ ಮಾವಿ ಮಾವ ಮಾವಿಗೆಲ್ಲ ಕೊಡೋದಾದ್ರೆ ಆಪ್ತಂ ಹಂಗಂತ ಹೇಳಿ ಅವರ ಹೆಸರು, ಅಮ್ಮಾತ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾನಮಸ್ತರ್ಪಯಾಮಿ ಸ್ವದಾನಮಸ್ತರ್ಪಯಾಮಿ ಸ್ವದಾನಮಸ್ತರ್ಪಯಾಮಿ. ತಿರುಗು ಮತ್ತೆ ತದನಂತರ ಆಪ್ತಂ ಅಂತ ಹೇಳ್ಕೊಳ್ಳಿ ಒಂದು ಸಲದಲ್ಲಿ. ತದನಂತರ ಆಪ್ತಂ ಅವರ ಹೆಸರು, ಅಮ್ಮಾತ ಹೆಂಗುಸಾದದ್ರೆ ಅಮ್ಮಾತ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಂತರ್ಗತ ಶ್ರೀ ಪ್ರದ್ಯುಮ್ನ ಸ್ವದಾನಮಸ್ತರ್ಪಯಾಮಿ ಸ್ವದಾನಮಸ್ತರ್ಪಯಾಮಿ ಸ್ವದಾನಮಸ್ತರ್ಪಯಾಮಿ. ಹೀಗೆ ಎಷ್ಟು ಜನ ಇದ್ದಾರೆ ಆಪ್ತರು ಅವರಿಗೆ ಕೊಟ್ಟು ಮುಗಿಸಿ ಮಿಕ್ಕಿದ ಎಳ್ಳನೆಲ್ಲ ಕೈಲಿ ಹಾಕ್ಕೊಳ್ಳಿ, ಬ್ಯಾಲೆನ್ಸ್ ಇರುವ ಎಳ್ಳನೆಲ್ಲ ಕೈಲಿ ಹಾಕ್ಕೊಂಡು ಆ ಬ್ರಹ್ಮ ಸ್ತಂಭ ಪರ್ಯಂತಂ ದೇವರಿಷಿ ಪಿತೃಮಾನವಾಹ ತೃಪ್ಯಂತೋ ಪಿತರ ಸರ್ವೇ ಮಾತೃಮಾತ ಮಹಾದಯ ಅತೀತ ಕುಲಕೋಟೀನ ಸಪ್ತದ್ವೀಪ ನಿವಾಸಿನ ಆಬ್ರಹ್ಮ ಭುವನಾನ್ಲೋಕಾತ್ ಇದಮಸ್ತು ತಿಲೋದಕಂತ. ಪೂರ್ಣ ನೀರಾಕಿಂಡ ಎಳ್ಳನೆಲ್ಲ ಬಿಟ್ಟುಬಿಟ್ರು, ಬಿಟ್ಟುಬಿಟ್ಟು ಜನಿವಾರವನ್ನ ಮಾಲೆ ಅಂತ ಹೀಗೆ ಹಾಕ್ಕೊಂಡು ಜನಿವಾರವನ್ನ ಕೈಯಲ್ಲಿ ಹಿಡ್ಕೋಬೇಕು, ನೀರನ್ನ ಎಡದ ಕೈಯಿಂದ ಜನಿವಾರದಲ್ಲಿ ಬಿಟ್ಟು ಬಿಟ್ಟು ಜನಿವಾರವನ್ನ ಹಿಂಡಿ ಕಣ್ಣಿಗೆ ತಿನ್ಬೇಕು. ಏಕೇ ಶಾಶ್ವತ ಕುಲೇ ಜಾತಃ ಅಪುತ್ರ ಗೋತ್ರಜಾಮೃತಃ ತೇ ವಿಘ್ನಂತು ಮಯಾ ದತ್ತಂ ಶೂತ್ರ ನಿಷ್ಪೀಠ ನೋದಕಂ ಅಂತ ಜನಿವಾರದಿಂದ ನೀರನ್ನ ಬಿಟ್ಟುಬಿಟ್ಟು ಕಣ್ಣಿಗೆ ಗೊತ್ತಿಂಡು ಜನಿವಾರ ಬಲಕ್ಕೆ ಹಾಕಿಲ್ರಿ.
ಹಾಕೊಂಡು ಮತ್ತು ಪೂರ್ವಾಭಿಮುಖವಾಗಿ ಅಂದ್ರೆ ಈಸ್ಟ್ ಫೇಸಿಂಗ್ ಆಗಿ ಕೂತು ಕೂತಂಡು ಎಸ್ ಎಸ್ ಮೃತ್ಯಾಜನಾಮೋಕ್ತ ತಪಃಪೂಜಾಗ್ರಾದಶ ಯಸ್ಸಸ್ಮೃತ್ಯಾಜನಾಮೋಕ್ತ ತಪಃಪೂಜಾಗ್ರಾದಶ ನ್ಯೂನ ಸಂಪೂರ್ಣತಾಮ್ಯಾತಿ ಸದ್ಯೋವಂತೆ ತಮಕ್ಷಿತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜನ ಮಯಾದೇವ ಪರಿಪೂರ್ಣಂ ತದಸ್ತುತೆ ಅನೇನ ಅಶ್ಮತ್ ಪಿತ್ರಾದಿ ಸಮಸ್ತ ಪಿತೃಣಾಂ ತೃಪ್ತ್ಯರ್ಥಂ ಕನ್ಯಾಗತೆ ಶವಿದ್ರಿ ಆಷಾಢ್ಯಾದಿ ಪಂಚಮ ಅಪರಪಕ್ಷ ಸಕೃನ್ ಮಾಹಾಳಯ ಶ್ರಾರ್ಧ ಪ್ರತಿನಿತಿಭೂತ ತಿಲತರ್ಪಣೇನ ಭಗವಾನ್ ಪಿತರಂತರ್ಯಾಮಿ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಮನ್ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರಿಯತಾಂತ ನೀರಾಕಿನ್ ಬಿಡ್ರಿ ಬಿಟ್ಟುಟ್ಟು ಶ್ರೀಕೃಷ್ಣಾರ್ಪಣಮಸ್ತು ಹೇಳುಟ್ಟು ಪವಿತ್ರ ಬಿಚ್ಚಿ ಪವಿತ್ರವನ್ನ ಬಿಚ್ಚಿ ಹಾಕುಟ್ಟು ಆಚಮನ ಮಾಡ್ರಿ. ಕೇಶವಾಗಿಶ್ವಾಹ ನಾರಾಯಣಾಗಿಶ್ವಾಹ ಮಾಧವಾಗಿಶ್ವಾಹ ಹರಗೆ ನಮಃ ಶ್ರೀಕೃಷ್ಣಾಯ ನಮಃ ನಾಮತ್ರಯ ಮಂತ್ರಜಪಂ ಕರಿಷ್ಯೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋನ್ನಮೋನ್ನಮಃ ಕಾಯೇನ ವಾಚ ಮನಸೇಂದ್ರಿರ್ವ ಬುದ್ಧ್ಯಾರ್ಪಣಾಪ ಪ್ರಭೃತೇಶ್ವಭಾವಾತ್ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಓಂ ತತ್ಸತ್. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋವ್ರು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಧನ್ಯವಾದ.